ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಾವು ಬಹಳಷ್ಟು ವರ್ಷಗಳಿಂದ ಪ್ರಶ್ನಾಶಾಸ್ತ್ರ, ಅದರಲ್ಲೂ ಕೂಡ ತಾಂಬೂಲ ಕೌಡೆ ಅಕ್ಷತೆಯನ್ನು ಇಟ್ಟುಕೊಂಡು ಬಹಳಷ್ಟು ಜನಗಳಿಗೆ ಅವರ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟಗಳಿಗೆ ಬಹಳ ಸುಲಭವಾಗಿ ಬಹಳ ವೇಗವಾಗಿ ಪರಿಹಾರ ಹಾಗೂ ಅವರ ಪ್ರಶ್ನೆಗೆ ಉತ್ತರ, ಇದೆರಡನ್ನೂ ಕೂಡ ನಾವು ನೀಡ್ತಾ ಬಂದಿದ್ದೀವಿ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯಿಂದ ಆಗಿರ್ತಕ್ಕಂಥದ್ದು. ಈ ಎಲ್ಲವನ್ನು ಸೇರಿ ನಾವು ತರಗತಿಯ ರೂಪದಲ್ಲಿ ನಿಮಗೆಲ್ಲ ಕೊಡಬೇಕು ಈ ಮಹಾಜ್ಞಾನವನ್ನು ಅಂಥೇಳಿ ನಾವು ನಿರ್ಧರಿಸಿದ್ವಿ. ಅದೇ ರೀತಿಯಲ್ಲಿ ಈ ಬರುವಂತಹ ಜನವರಿ 29ನೇ ತಾರೀಕಂದು ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ತರಗತಿ, ಇದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ತಾಂಬೂಲ ಶಾಸ್ತ್ರ ಅಂದರೆ ವಿಳ್ಳೆದೆಲೆಯಿಂದ ನೋಡುವಂತಹ ಶಾಸ್ತ್ರ, ರಮಲಶಾಸ್ತ್ರ ರಮಲಶಾಸ್ತ್ರ ಅಂತ ಹೇಳಿದ್ರೆ ಕೌಡೆಯನ್ನು ಇಟ್ಟು ನೋಡುವಂಥದ್ದು, ತಾಂಡೂಲ ಶಾಸ್ತ್ರ ತಾಂಡೂಲ ಶಾಸ್ತ್ರ ಅಂದರೆ ಅಕ್ಕಿಯಿಂದ ನೋಡುವಂಥದ್ದು. ಇದೆಲ್ಲದರ ಜೊತೆಗೆ ಮಹಾಕಾಳಿಯ ಸ್ವರೂಪವಾಗಿರ್ತಕ್ಕಂಥ ದೀಪಯಕ್ಷಿಣಿ, ಆ ದೀಪಯಕ್ಷಿಣಿಯ ಸಿದ್ಧಿ ಮಂತ್ರವನ್ನು ಉಪದೇಶ ಕೊಡ್ತಾ, ಹಾಗೂ ಸ್ವಪ್ನಯಕ್ಷಿಣಿಯ ಒಂದು ಸಿದ್ಧಿಯನ್ನು ನಿಮಗೆ ದಯಪಾಲಿಸ್ತಾ, ವಿಶೇಷವಾಗಿರ್ತಕ್ಕಂಥ ಆ ತಾಯಿಯ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಿಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ತರಗತಿಯ ಒಂದು ದಿನಾಂಕ 29ನೇ ತಾರೀಕಾಗಿರುತ್ತೆ. ಮತ್ತು ಬರೀ 15 ಜನಗಳಿಗೆ ಮಾತ್ರ ಈ ಒಂದು ತರಗತಿಯನ್ನು ನಾವು ನೀಡ್ತಾ ಇರೋದು. ನಿಮಗೇನಾದರೂ ಈ ಒಂದು ತರಗತಿಗೆ ಸೇರಲು ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ನೀವು ಬರುವಂಥ ಈ ಒಂದು ಸ್ಕಾರ್ನಲ್ಲಿ ಬರ್ತಾ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಪೂರ್ತಿ ಇದರ ಒಂದು ವಿವರವನ್ನು ನೀವು ತಿಳ್ಕೊಬೋದು. ಜೊತೆಗೆ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ಖಂಡಿತವಾಗಲೂ ಕೇಳಿ ಅದನ್ನು ನೀವು ಬಗೆಹರಿಸ್ಕೋಬೋದು. ಈ ಒಂದು ಯಕ್ಷಿಣಿಯ ಪ್ರಸಾದ ಹಾಗೂ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ನಿಮಗೆಲ್ಲ ಸಿಗಲಿ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾ ದೇವಿ ಸರ್ವಭೂತೇಶು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ನಮಸ್ಕಾರ.